ಗೌಡ ಅಂದ್ರೆ ಬಿಡ್ಬೇಕಲ್ಲ ಪೊಲೀಸರ ಮುಗಿಸೋ ಮನೆ ತಗೋಯಲ್ಲ
ಮತ್ತೀ ಮಾವಾರ ಹೇಳಿಂತೀನಿ ಬರ್ರಿ ಲಘು ನಡಿ ಬರ್ತೀವಿ. ಚಾಕಿಲ್ಲ ಯಾರು ಸರಿಯಾಗಿ ರಾಧಾ ಸುಧಾ ನೀವು ಬರೀವ ಈಗ, ಆಮೇಲೆ ಮತ್ ನನಗೆ ಹಾಕೋದ್ ಕುಂಡ್ರಕ್ ಆಗೋದಿಲ್ಲ. ಮತ್ತೆ
ಒಂದ ಸಮನ ಹಠ ಹಿಡಿದು ಕುಂತಾಳ.
ಹಂಗ್ ಮಾಡಕ್ ಹೋಗ್ಬೇಡ್ರಿ ಮತ್ರಿ ಡಾಕ್ಟರ್, ನೀವ ಅವ್ರಿಗೆ ಹೇಳ್ತಾರ ನೀವು ಹಂಗ ಮಾಡಕ್ ಹೋಗ್ಬೇಡ್ರಿ. ನನಗೂ ಅದ ಅನಿಸ್ತಿದ್ದಮ್ಮ, ನಿಮ್ ಕಷ್ಟ ನನಗ್ ಅರ್ಥ ಆಗ್ತೈತಿ. ಊರ್ ಕೌಡ್ರಿದಾರ, ನಾ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ಬಾರ್ದು. ಆದ್ರೂ ನನ್ ಶಕ್ತಿ ಮೀರಿನ ಪ್ರಯತ್ನ ಪಡ್ತೀನಿ. ಏನ್ ಮಾಡಿ ಹೇಳಿಬಾರ್ದು ನಾನು ಈಗ. ನೀವೀಗ ಹೆಂಗಾರ ಮಾಡೋದ ಸುಳ್ಳು ಮುಚ್ಚಿ ಬಿಡ್ರಿ, ಆಮೇಲೆ ನಾ ಏನಾಗ್ತೈತೆ ಅದನ್ನ ನೋಡ್ತೇನ್ರಿ. ನಾನು ಅದೇ ಯೋಚನೆ ಮಾಡಿದ್ನಮ್ಮ. ನಾನು ಹೇಳ್ತೇನೆ ನಿಮ್ ಕೂಸಾಗೋದು ಕಣ್ಮಗನ ಅಂತೇಳಿ ನಾನು ಹೇಳ್ತೇನೆ. ಎಲ್ಲಿ ಮಟ್ಟ ಈ ಸುಳ್ಳಿನ ತಳ್ಕೊಂಡ್ ಹೋಗಕ್ಕಾಗ್ತೈತೋ ಅಷ್ಟು ಹೋಗೋನು. ಆ ಹೆಣ್ ಮಗುವಿನ ಜೀವ ಉಳಿದ್ರೆ ಸಾಕು, ಅದ್ ಗಂಡಾಗ್ತೈತೋ ಹೆಣ್ಣಾಗ್ತೈತೋ ಯಾವ್ದಾಗ್ತೈತೋ ಏನು ಗೊತ್ತಿಲ್ಲ. ಆದ್ರ ಆ ಮಗುವಿನ ಜೀವ ಉಳಿಯೋದೊಂದ ಬಾಕಿ ಐತಿ, ಉಳಿಯೋ ಉಳಿಸಿ ಕೊಡೋದೊಂದ ನನ್ನ ಕರ್ತವ್ಯ ಐತಿ. ನೀ ಏನು ಯೋಚನೆ ಮಾಡೋದು ಹೋಗ್ಬೇಡ. ಆಯ್ತಿಲ್ಲ ಡಾಕ್ಟರ್, ಮತ್ರಿ ಗಪ್ಪರಿ ನಮ್ಮ ಮಧ್ಯಾಹ್ನ ನೋಡ್ಕೊಂಡು ನೋಡ್ಕೊಂಬರ್ತೀನಿ. ಮತ್ರಿ ಇನ್ನೊಂದ್ ಮಾತು ಹೇಳ್ಬೇಕ್ರಿ ನಿಮ್ಗ್ರಿ, ಈ ಮಾತು ನಮ್ಮ ಮಾವಾಗ ಮತ್ತು ನಮ್ಮ ಯಜಮಾನ್ರಿಗೆ ಗೊತ್ತಾಗ್ಬೇಡ್ರಿ. ಯಜಮಾನ್ರಿಗೆ ಏನಾರ ಗೊತ್ತಾತ ಅಂದ್ರೆ ನಮ್ಮ ಅತ್ತಿಗೆ ಬೈತಾರಿ, ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ ಡಾಕ್ಟರ್. ಎಂತ ಕಳ್ಳಮ್ಮ ನಿಂದು, ನಿಮ್ ಅತ್ತಿ ನಿನಗಣ ಎಷ್ಟು ಕೆಟ್ಟದಿನ ಬಯಸ್ತಾಳ, ಎಷ್ಟು ಕಷ್ಟ ಕೊಡ್ತಾಳ. ಹಾಗಾದ್ರೊಳಗಳು ಆಕಿಗ್ ಒಳ್ಳೇದಾಗ್ಲಿ, ಆಕಿ ಹೆಸರಿಗೆ ಯಾವ್ದೇ ರೀತಿ ಕಳಕ ಬರದೇ ಇರ್ಲಿ ಅಂತ ಹೇಳಿ ಬಯಸ್ತಿಯಲ್ಲ. ನಿನಗಿರೋ ಒಳ್ಳೆ ಮನಸ್ಸಿಗೆ ನಿನಗ್ ಒಳ್ಳೇದೇ ಆಗ್ತೈತಿ. ನನ್ನ ಶಕ್ತಿ ಮೀರಿ ನಾ ಸುಳ್ಳು ಹೇಳ್ತೀನಿ, ನನ್ನ ಶಕ್ತಿ ಮೀರಿ ನಾ ಪ್ರಯತ್ನ ಪಡ್ತೀನಿ. ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಡಾಕ್ಟರ್ ನಿಮ್ಮ ಉಪ್ಪಾರ ಯಾವಾಗ ಮರೆ ಹಂಗಿಲ್ರಿ, ಒಂದು ಹೆಣ್ಣಾಗಿ ನೀವು ನಾನು ಅರ್ಥ ಮಾಡ್ಕೊಂಡ್ರಿ. ಕರೆ ನಮ್ಮ ಅತ್ತೆ ಯಾವಾಗ ಅರ್ಥ ಮಾಡ್ಕೊತಾನ ಗೊತ್ತೇ ಇಲ್ರಿ ನಮ್ರಿ. ಇದ್ರೊಳಗೆ ಉಪ್ಕಾರ ಅನ್ನೋ ಪ್ರಶ್ನೆ ಎಲ್ಲಿ ನಮ್ಮ ಬರ್ತೈತಿ. ನಾನು ಒಂದು ಹೆಣ್ಣಾಗಿ ನಿನ್ ಕಷ್ಟ ಅರ್ಥ ಮಾಡ್ಕೊಳ್ಬೇಕು. ನನ್ನ ಕರ್ತವ್ಯ ನನ್ನ ಪಾಲಿಸ್ಲೇಬೇಕು. ನನ್ನ ವೃತ್ತಿ ಧರ್ಮಕ್ಕೆ ಅನ್ಯಾಯ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಬಾ ಡಾಕ್ಟರ್.
ನಮಸ್ಕಾರ ನೀವಿಲ್ಲ ನಮಸ್ಕಾರ ಅದೇನಾ ಅಕಿ ಮಾಡಿದ ತಪ್ಪ ಇದೇನಾ ಇಲ್ಲ ಅದ್ ಯಾರು ಯಾರು ಮಾಡಿದ ತಪ್ಪಿದೆ ದಾದಾ
ಯಾರಿಗೆ ಹೇಳ್ತಾರ ರಿಸ್ಪಾನ್ಸಿಬಿಲಿಟಿ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರ, ಯಾರಿಗೆ ಜವಾಬ್ದಾರಿ ಇದ್ದೇತೋ ಆ ಮನುಷ್ಯ ಸಂಪೂರ್ಣವಾಗಿ ಇದ್ದಾನ ಅಂತ ಹೇಳ್ತಾರ. ಹಂಗನ ಯಾವ ಮನಿಯೊಳಗೆ ಹೆಣ್ಮಗಳು ಇದ್ದಾರೋ ಆ ಮನಿಯೊಳಗೆ ಗಂಡು ಮಕ್ಕಳಿಗೆ ಜವಾಬ್ದಾರಿ ಅನ್ನೋದನ್ನ ಕೊಡ್ತಾಳಕಿ. ಜವಾಬ್ದಾರಿ ಅನ್ನೋದು ಬರೋದು ಹೆಣ್ ಹುಟ್ಟಿದ ಮೇಲೆ ಹೊತ್ತು ಗಂಡಿನಿಂದ ಅಲ್ಲ, ಅದನ್ನ ತಿಳ್ಕೊರಿ. ಆಕಿಗೆ ಏನಂತ ಅನ್ಕೊಂಡಿದ್ದೀರಿ ನಿಮ್ಮ, ಆಕಿಗೆ ಚಂದಮ್ಮ ಮುಗಿಸ್ ನೋಡ್ರಿ, ಆಕಿಗೆ ಚಂದ ಎಜುಕೇಶನ್ ಕೊಟ್ಟು ನೋಡ್ರಿ, ನಿಮ್ಮ ಮನೆಯಲ್ಲಿ ಗೌರವನ ಮೂರು ಪಟ್ಟು ಮಾಡಾಕಿದ್ದಾಳಕಿ. ನಾನಂತೂ ಗೌರಿಗೆ ಬುದ್ಧಿಪಾದ ಹೇಳೋ ಹೇಳುವಷ್ಟು ದೊಡ್ಡಾಕಿಲ್ಲ, ಆದ್ರೂ ಹೇಳೇನಿ ನನ್ನ ಕರ್ತವ್ಯಕ್ಕ ನಾನು ಮೋಸ ಮಾಡಿಲ್ಲ, ನನ್ನ ವೃತ್ತಿ ಧರ್ಮನ ನಾನು ಕಾಪಾಡಿದ್ದೀನಿ ಅನ್ನುವಂಥ ತೃಪ್ತಿ ನನಗೈತಿ. ಇನ್ ಏನಾದ್ರೂ ನಾ ಯಾವುದಕ್ಕೂ ಹೆದರೋದಿಲ್ಲ, ನಾನು ಮಾಡಿದ ಕೆಟ್ಟದ್ದಲ್ಲ ಅನ್ನೋದು ನನಗೆ ಗೊತ್ತೈತಿ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರೊಳಗೆ ನಾ ಏನು ಆಗಿದ್ರು ನನಗೆ ಇಷ್ಟ ಇಲ್ಲ. ಒಂದ್ ಮಾತು ಹೇಳ್ತೀನಿ, ದಯಮಾಡಿ ಆ ಮಗುನ ಚಲೋದಕ್ಕೆ ನೋಡ್ಕೋರಿ, ಇಷ್ಟ ನಾನು ಹೇಳೋದು, ಇನ್ ನಿಮ್ ಇಷ್ಟ. ಇಷ್ಟು ಹೊಲ್ಸ್ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಇಷ್ಟು ಕೇಳ್ಬಿಟ್ಟಿದೆ ರೀ ದೋಷ್ಬಿಟ್ಟಲ್ಲ ನಿಮ್ ಶ್ರೀಮಂತ್ಗೆ. ಆ ನಿಮಗೆ ನನ್ ಮಗಳು ಸಾಕೋಂಗಿದ್ದು ಸಾಕ, ಇಲ್ಲಾಂದ್ರೆ ನನ್ ಮಗ ಅದನ್ನ ಕಟ್ಟಿನ ನಾ ಅಲ್ಲೇ ಆಗತ್ತೇನೆ, ನಾ ಕರ್ಕೊಂಡ್ರೆ ನನ್ ಮಗಳ ಮೊಮ್ಮಕ್ಕಳ ಸಾಕ್ತೇನ. ಬೀಗ್ರ ಏನಂತೀರಿ? ಕ್ಷಮಿಸ್ರಿ ನಮ್ಮ ಅಕ್ಕಿ ಸಂಬಂಧ. ಏನವನ ಹೌದಪ್ಪ, ಹುಡುಗೋರ್ನ ಮತ್ತ ಅಕ್ಕನ ಕರ್ಕೊಂಡು ನೋಡಿ, ನಾವ ಸಾಕೋದು ಹುಡುಗ ಹುಡುಗ ಬೇಡ ನೋಡಕ್ ನೋಡಕ್. ಹೆಣ್ಣೇ ಆಗಿ ಹೆಣ್ಣನ್ನು ಕೊಲೆಗೈಯುವಂತ ಸಂದರ್ಭವನ್ನು ತಂದು ಕೊಡಬಾರದು.